हेलो स्नेहित वेलकम बैक टू तो माय चैनल ना सरोजा ಸ್ನೇಹಿತರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರಬೇಕು ಬಿಳಿ ಕೂದಲಿದ್ರೆ ಏನೋ ಒಂದು ರೀತಿ ಮುಜುಗರ ಅಯ್ಯೋ ನಮಗೆ ವಯಸ್ಸಾಗಿಬಿಟ್ಟಿದೆ ಏನೋ ಅಂತ ಅಲ್ಲದೆ ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದ್ರು ಸಹ ಕೂಡ ಅಷ್ಟು ಕಪ್ಪು ಕೂದಲು ಒಳಗಡೆ ಒಂದು ಬಿಳಿ ಕೂದಲು ಕಾಣಿಸಿದ್ರೂ ಸಹ ಕೂಡ ತುಂಬ ಮುಜುಗರ ಉಂಟು ಮಾಡುತ್ತೆ ಒಂದು ರೀತಿ ಯಾವುದೇ ರೀತಿಯಾದಂಥ ಹೇರ್ ಸ್ಟೈಲನ್ನ ಸಹ ಕೂಡ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಬಿಳಿ ಕೂದಲೇ ಹೆಚ್ಚಾಗಿ ಕಾಣಿಸ್ತಿರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಸೊ ಆ ಕಾರಣಕ್ಕಾಗಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಂತಹ ಒಂದು ಹೇರ್ಡಾಯ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗತ್ತೆ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಾಕುಡನ್ನು ತಡೆಯುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ನ್ಯಾಚುರಲ್ ಹೇರ್ಡಾಯ್ ಅಥವಾ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಬರ್ತೀನಿ ಆದಷ್ಟು ಈ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ ಆಗಲೇ ನಿಮಗೆ ಅರ್ಥ ಆಗೋದು ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನು ಸಾಕುಡನ್ನು ಅರ್ಥ ಆಗೋದಿಲ್ಲ ನಾನು ಹೇಳಿರುವಂಥ ಪಾಯಿಂಟ್ಸ್ನೇ ಮಿಸ್ ಮಾಡ್ಕೊಳ್ತೀರಾ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಮೇಡಮ್ ಇದನ್ನು ಯಾವ ರೀತಿ ಹಚ್ಕೊಳ್ಬೇಕು ಅಂತ ಅಂತ ನಾನು ಫುಲ್ ಒಂದು ವೀಡಿಯೋನಲ್ಲಿ ನಾನು ಫುಲ್ ಹೇಳಿರ್ತೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟೆ ನಾನು ಒಂದು ವೀಡಿಯೋನ ಮಾಡಿರ್ತೀನಿ ದಯವಿಟ್ಟು ವೀಡಿಯೋನ ಆದಷ್ಟು ಫುಲ್ ನೋಡಿ ಆದಷ್ಟು ಯೂಸ್ಫುಲ್ ಆದಂತಹ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಫೇಸ್ಬುಕ್ ಮುಖಾಂತರ ಆಗಿರ್ಬೋದು ನಂತರ ವಾಟ್ಸಪ್ ಮುಖಾಂತರ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಬಾಣ್ಲಿಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಂಪೂರ್ಣವಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಎಲ್ಲಿವರೆಗೂ ಅನ್ನೋದಾದರೆ ಸಂಪೂರ್ಣವಾಗಿ ನಾವು ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ಟೀ ಆಮ್ಲ ಪೌಡರ್ ಆಗಿರ್ಬೋದು ಟೀ ಪೌಡರ್ ಸಂಪೂರ್ಣ ಪೂರ್ಣವಾಗಿ ಕಪ್ಪಾಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಂಪೂರ್ಣವಾಗಿ ಈ ರೀತಿಯಾಗಿ ಪೌಡರ್ ಮಾಡಿಕೊಳ್ಬೇಕಾಗತ್ತೆ ಪೌಡರ್ ಮಾಡಿದ ನಂತರ ನೀವು ಜರಡಿ ಬೇಕಾದರೂ ಮಾಡ್ಕೊಳ್ಬಹುದು ಇಲ್ಲ ಅನ್ನೋದಾದರೆ ಕ್ಲೀನಾಗಿ ಪೌಡರ್ ಆಗಿದೆ ಅನ್ನೋದಾದರೆ ಆಗಿ ಸಹ ಕೂಡ ಈ ಒಂದು ಓಮ್ ರೆಮಿಡಿನ ರೆಡಿ ಮಾಡೋದಕ್ಕೆ ನೀವು ಯೂಸ್ ಮಾಡಬಹುದು ಸೊ ನಂತರ ನಾನು ಇದನ್ನು ಪೌಡರ್ ಮಾಡಿ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಬೌಲ್ನ ತೆಗೆದುಕೊಂಡು ನೀವು ಅದು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಈ ಒಂದು ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ಹಾಕಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ನೀವು ಫ್ರೆಶ್ ಅಲೋವೆರಾ ಜೆಲ್ನ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲ ಅನ್ನೋದಾದರೆ ರೆಡಿಮೇಡ್ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡಬಹುದು ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕಿ ನಂತರ ನಿಮಗೆ ಯಾವೊಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಂಪೂರ್ಣವಾಗಿ ತೆಂಗಿನೆಣ್ಣೆ ಅಥವಾ ಹರಳೆಣ್ಣೆ ಸೊ ಎರಡರಲ್ಲಿ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಒಂದು ನ್ಯಾಚುರಲ್ ಹೇರ್ಡ ಅನ್ನೋದು ಸಂಪೂರ್ಣವಾಗಿ ರೆಡಿಯಾಗಿದೆ ಸೊ ಇದನ್ನು ಯಾವ ರೀತಿ ಅಪ್ಪ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನಾನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನೆಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ನೋಟಿಫಿಕೇಷನ್ಸ್ ನಿಮ್ಮ ಮಗು ಬರ್ತೀವಿ ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಹೋಮ್ ರೆಮಿಡಿ ನಮಗೆ ರೆಡಿ ಆಗಿದೆ ಸೊ ಇದನ್ನು ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದ್ರೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಮೂರು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಗೆಲ್ಲ ಸಹ ಕೂಡ ಕ್ಲೀನಾಗಿ ಹಚ್ಕೊಳ್ಬೇಕಾಗತ್ತೆ ಇಲ್ಲ ಅನ್ನೋದಾದರೆ ಎಲ್ಲೆಲ್ಲಿ ಬಿಳಿ ಕುದ್ದಿರುತ್ತೋ ಅಲ್ಲಿ ಮಾತ್ರ ಬೇಕಿದ್ದಲ್ಲೂ ಹಚ್ಕೊಳ್ಬಹುದು ಹಚ್ಚಿದ ನಂತರ ಒಂದು ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ನೀವು ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಒಂದು ಟ್ವೆಂಟಿ ಡೇಸ್ ಒನ್ಸ್ ನೀವು ಕಂಟಿನ್ಯೂಯಸ್ ಆಗಿ ಒಂದು ನಾಲ್ಕರಿಂದ ಐದು ಬಾರಿ ಹಚ್ತಾ ಬಂದರೆ ನಿಮ್ಮ ತಲೆ ಕೂದಲು ಎಷ್ಟೇ ಕಪ್ಪಿದ ಎಷ್ಟೇ ಬಿಳಿ ಇದ್ರೂ ಸಹ ಕೂಡ ಸಂಪೂರ್ಣವಾಗಿ ಕಪ್ಪಾಗುತ್ತೆ ಅಲ್ಲದೆ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯೋದಕ್ಕೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಂಬರ್ ಆಗಿ ಕೆಲಸ ಮಾಡುತ್ತೆ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೊಡೋ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ರಿಸಲ್ಟ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು